ಬಹಳ ಸಾವಧಾನದಿಂದ ಸಾವಕಾಶವಾಗಿ ಬೆಳೀತಾ ಇದೆ. ನನ್ನ ಮಾತನ್ನು ಅನೇಕ ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಪ್ರವಾಸೋದ್ಯಮ ಕ್ಷೇತ್ರವನ್ನು ತಲುಪಿರುವಾಗ ಈ ಜಿಲ್ಲೆಯ ಜನ ಸ್ವಲ್ಪ ಮಡಿವಂತಿಕೆಯಿಂದ ದೂರ ಹೋಗಬೇಕು. ಉತ್ತಮವಾದಂತಹ ಪರಿಸರವನ್ನು ಪ್ರವಾಸೋದ್ಯಮ ಹೊಂದಿರತಕ್ಕಂಥ ಜಿಲ್ಲೆ ಮಡಿವಂತಿಕೆ ಕಾರಣಕ್ಕಾಗಿ ಜಿಲ್ಲೆಯ ಪ್ರವಾಸೋದ್ಯಮವನ್ನು ಸಾಕಷ್ಟು ಸ್ಥಗಿತಗೊಳಿಸಿದ್ದೆ. ನಮ್ಮ ಪಕ್ಕದ ಗೋವಾ ಕೇವಲ 111 ಕಿಲೋಮೀಟರ್ ಅಷ್ಟೇ ಕಡಲಘಟ್ಟವನ್ನು ಇಟ್ಟಿರ್ತಕ್ಕಂಥ ಪ್ರದೇಶ, ಕೇವಲ 14 ಲಕ್ಷ ಜನ ಹೊಂದಿರತಕ್ಕಂಥ ಗೋವಾ ರಾಜ್ಯ, 3995ಕ್ಕಿಂತ ಹೆಚ್ಚು ಹೋಟೆಲ್ ರೂಮ್ಗಳು ನಡೆಯುತ್ತೆ, 55ಕ್ಕಿಂತ ಹೆಚ್ಚು ಫ್ಲೈಟ್ಗಳು ಲ್ಯಾಂಡ್ ಆಗುತ್ತೆ, 4,500ಕ್ಕಿಂತ ಹೆಚ್ಚು ಟ್ಯಾಕ್ಸಿಗಳು ನಡೆಯುತ್ತೆ, 10,000 ಜನ ಉದ್ಯೋಗದಲ್ಲಿ ಪುಸ್ತಕದಿಂದ ಹೋದಷ್ಟು ಹಣ ಎಣಿಕೆ ಮಾಡ್ತಾರೆ. ನಾನು ಅನೇಕ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ ಅನೇಕ ಜನ ವಿರೋಧ ಮಾಡ್ತಾರೋ ಇಲ್ವೋ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರ ಬೆಳೀಲೇಬೇಕು. ಅದಕ್ಕೆ ಬರುವ ತಿಂಗಳಲ್ಲಿ ಅಧಿವೇಶನ ನಂತರ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಮತ್ತು ಫಾರೆಸ್ಟ್ ಮಿನಿಸ್ಟರ್ ಉಮೇಶ್ ಕತ್ತಿ ಮತ್ತು ನಾವು ಸೇರಿ ಈ ಜಿಲ್ಲೆಯ ಒಂದು ದಿವಸ ಪ್ರವಾಸೋದ್ಯಮ ಕಾರ್ಯಾಗಾರವನ್ನು ಮಾಡಬೇಕು ಅಂತ ಈಗಾಗಲೇ ನಿಶ್ಚಯ ಮಾಡ್ತೇನೆ. ನಾನು ಮಡಿವಂತಿಕೆ ಇರ್ತಕ್ಕಂಥ ಶಬ್ದವನ್ನು ಬಹಳ ಎಚ್ಚರಿಕೆಯಿಂದ ಉಪಯೋಗಿಸಿದ್ದೇನೆ. ನಾನು ಮರ್ಯಾದೆ ಬಿಡಬೇಕು ಅಂತ ಹೇಳುವ ಶಬ್ದ ಉಪಯೋಗಿಸ್ತೇನೆ, ನಾನು ಮಡಿವಂತಿಕೆಯನ್ನು ಬಿಡಬೇಕು ಅಂತ ಹೇಳ್ತೇನೆ. ಗೋವಾ ರಾಜ್ಯದಲ್ಲಿ 7 ಕೆಸಿನೋ ನಡೆಯುತ್ತೆ ಗೋವಾ ರಾಜ್ಯದಲ್ಲಿ. ಗೋವಾ ರಾಜ್ಯ ಕೇವಲ ಕೆಸಿನೋ ಮೇಲೆ ಸರ್ಕಾರದ ಉತ್ಪನ್ನ ಒಂದು ವರ್ಷಕ್ಕೆ 4,300 ಕೋಟಿ ಒಂದು ವರ್ಷಕ್ಕೆ. ಇದರ ಗೋವಾದಲ್ಲಿ ಆಡ್ತಕ್ಕಂಥ ಸಂಖ್ಯೆ ಕೇವಲ 7% ಇದೆ. ಎಲ್ಲ ಹೊರ ದೇಶ ಹೊರ ರಾಜ್ಯದ ಜನ ಬಂದು ಗೋವಾದ ಸಂಪತ್ತನ್ನು ಗೋವಾಕ್ಕೆ ಸಂಪತ್ತನ್ನು ಕ್ರೋಢೀಕರಿಸುತ್ತಾರೆ. ಒಂದು ಕೆಸಿನೋದಲ್ಲಿ 800 ಜನ ಮಕ್ಕಳು ಕೆಲಸ ಮಾಡ್ತಾರೆ, 3 ಶಿಫ್ಟ್ನಲ್ಲಿ 800 ಮಕ್ಕಳು ಕೆಲಸ ಮಾಡ್ತಾರೆ, ಆಲ್ ಎಜುಕೇಟೆಡ್ ಯಂಗ್ಸ್ಟರ್ಸ್. ನಮ್ಮ ಮೊದಲೇ ಹೇಳಿದಂತೆ 4,500 ರೂಮ್ ನಡೆಯುತ್ತೆ ಗೋವಾದಲ್ಲಿ. ಹೊಟ್ಟೆ ಪಾಡಿಗೆ ಬದುಕಬೇಕಾದಂಥ ಅನೇಕ ಜನ ಟ್ಯಾಕ್ಸಿ ಡ್ರೈವರ್ಸು 4,500 ಹೆಚ್ಚು ಟ್ಯಾಕ್ಸಿ ನಡೆಸಿ ಜೀವನ ಸಾಗಿಸ್ತಾರೆ. ಇಡೀ ಗೋವಾ ಆರ್ಥಿಕವಾಗಿ ಬಲಿಷ್ಠ ರಾಜ್ಯವಾಗಿ ಬೆಳೆಯುತ್ತೆ ಒಂದು ಕಡೆ ನೋಡುತ್ತೆ. ಆದರೆ ನಾವು ದುರದೃಷ್ಟವಶಾತ್ 168 ಕಿಲೋಮೀಟರ್ನಷ್ಟು ಕಡಲ ತೀರವನ್ನು ಹೊಂದಿದ್ದೇವೆ. ಹೊಂದಾವಾದ ಗೋವಾಕ್ಕೆ ಹೋಗಿ ಆಡು ಬಂದ ಭಾಳ ಸಂತೋಷ, ಅವ ಕಾರವಾರಕ್ಕೆ ಬಂದು ಆಡಿಬಿಟ್ಟು ಸಾಕು ಕಷ್ಟ. ಅದೇ ಮಡಿವಂತಿಕೆ ಮನಸ್ಥಿತಿ ಅಂತ ಹೇಳಿತ್ತು. ನಮ್ಮ ಜಿಲ್ಲೆಯ ಪ್ರವಾಸೋದ್ಯಮ ನಾವು ಮಾಲ್ದೀವ್ಸ್ ಅಂತ ದೇಶ ಶೀಕರ ಶಾಸ್ತ್ರಿಗಳ ಭಾಳ ಇಂಟ್ರೆಸ್ಟ್ ಅಂತ ಶಾಸ್ತ್ರಿ ಮಾಲ್ದೀವ್ಸಿ ತೊಗೊಂಡೋಗ ಹೇಳ್ತೀವಿ. ನೀವು ಮಾಲ್ದೀವ್ಸ್ ಅಂತ ದೇಶಗಳಿಗೆ ಹೋಗಿ ನೋಡಬೇಕು. ಮಾಲ್ದೀವ್ಸ ಜನಸಂಖ್ಯೆ ಕೇವಲ 530,000 ಜನಸಂಖ್ಯೆ. ಮಾಲ್ದೀವ್ಸಲ್ಲಿ ಒಂದು ದಿವಸಕ್ಕೆ ಇಂಟರ್ನ್ಯಾಷನಲ್ ಫ್ಲೈಟ್ ಇಳಿತಕ್ಕಂಥದ್ದು 96 ಫ್ಲೈಟ್ ಇದೆ. ಯಾವ ಫ್ಲೈಟು ಕೂಡ 10 ಮಿನಿಟ್ ವೇಟ್ ಮಾಡದೆ ಇಳಿಯೋದಕ್ಕಾಗೋದಿಲ್ಲ. ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಏರ್ಪೋರ್ಟ್, ಒಂದು ಫ್ಲೈಟ್ ಹೋದ್ಮೇಲೆ ಒಂದು ಫ್ಲೈಟ್ ಇಳಿಯಿದೆ. 77 ರಾಷ್ಟ್ರಗಳ ಫ್ಲೈಟ್ ಇದೆ. ಮಾಲ್ದೀವ್ಸಂತ ದೇಶಗಳು ಕೇವಲ ಪ್ರವಾಸೋದ್ಯಮದಿಂದ ವಿಶ್ವದಲ್ಲೇ ಅಗ್ರಮಾನ್ಯ ಪಂಥ ನಾವು ಗಮನಿಸ್ತೇವೆ. ಮಾಲ್ದೀವ್ನಲ್ಲಿ ಒಂದು ಮಣ್ಣಿಲ್ಲ, ಒಂದು ಸ್ಯಾಂಡ್ ಸಿಗೋದಿಲ್ಲ, ಒಂದು ಕಟ್ಟಿಗೆ ಪೀಸ್ ಸಿಗೋದಿಲ್ಲ. ಇವೆಲ್ಲವನ್ನೂ ನಮ್ಮ ದೇಶದಿಂದ ತೆಗೆದುಕೊಂಡು ಹೋಗಿ ಕುಡಿಯೋ ನೀವು ನಮ್ಮ ದೇಶದಿಂದ ತೆಗೆದುಕೊಂಡು ಹೋಗಿಯೇ ಮಾಲ್ದೀವನ್ನು ಕಟ್ಟಿಲ್ಲ. ಪ್ರವಾಸೋದ್ಯಮದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು,
ಮಾಲ್ದೀವ್ಸಲ್ಲಿ 212 ಸಿ ಫ್ಲೈಟ್ ನಡೆಯುತ್ತೆ, ಸಮುದ್ರದಲ್ಲಿ ಇಳಿತಕ್ಕಂಥ ವಿಮಾನ 212.